ಎಲ್ರಿಗೂ ನಮಸ್ಕಾರ. ಕೋನ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲ. ಸೊ ಇಲ್ಲಿ ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಪ್ಯಾಷನ್ ಫ್ರೂಟ್ನ ಗಿಡಗಳು. ಸೊ ಇವುಗಳನ್ನು ನಾನು ಮಡಿಕೇರಿಯಿಂದ ಚಟ್ಟಳ್ಳಿ, ಅಲ್ಲಿಂದ ಅಲ್ಲಿ ಕಾವೇರಿ ಅಂತ ಒಂದು ಹೊಸ ತಳಿ ಅವರೇ ಅಭಿವೃದ್ಧಿಪಡಿಸಿದರು. ಈ ಯೆಲ್ಲೋ ಮತ್ತು ಪರ್ಪಲ್ ಪ್ಯಾಷನ್ ಫ್ರೂಟನ್ನು ಸೇರಿಸಿ ಕಾವೇರಿ ಅಂತ ಒಂದು ತಳಿ, ಒಂದು ಹೈಬ್ರಿಡ್ ರೀತಿಯ ತಳಿಯನ್ನು ಅವರು ಅಭಿವೃದ್ಧಿಪಡಿಸಿದರು. ಸೊ ಇದು ಎಲ್ಲ ನೋಡ್ಬೋದು ನೀವು, ಇದೆಲ್ಲ ಕಾವೇರಿ ಪ್ಯಾಷನ್ ಫ್ರೂಟ್ ಸೀಡ್ಲಿಂಗ್ಸ್ಗಳು. ಸೊ ಇದರಲ್ಲಿ ಈಗ ಹೌದು ನೆಟ್ಟು ಒಂದು 5 ತಿಂಗಳಾಗ್ತಾ ಬಂತು, ಆಲ್ರೆಡಿ ಹಣ್ಣುಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು ತೋರಿಸ್ತೇನೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಈ ಟೈಪ್ ಹಣ್ಣುಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಮಾತ್ರ. ಸೊ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಹಣ್ಣುಗಳು ಆಗ್ತಾಯಿವೆ. ಸೊ ಅಲ್ಲೊಂದು ಇಲ್ಲೊಂದು ಇಲ್ಲಿ ಹುಡುಕಿದರೆ ಸಿಗ್ತದೆ ಹೀಗೆ. ಸೊ ಇಲ್ಲೊಂದಿದೆ ನೋಡಿ, ಸೈಜ್ ಚೆನ್ನಾಗಿ ಬಂದಿದೆ. ಸೊ ಇದು ಕಾಯಿ ಇನ್ನೂ ಸಹ ಹಣ್ಣಾಗಬೇಕು. ಸೊ ಇಲ್ಲಿ ಹೂಗಳು ಹೋಗ್ತಾಯಿವೆ. ಸೊ ಪ್ಲಸ್ ಇಲ್ಲಿ ನೋಡ್ಬೋದು, ಸೊ ಮಧ್ಯ ಮಧ್ಯದಲ್ಲಿ ಹೀಗೆ ಆಗ್ತಾಯಿವೆ ಒಂದೊಂದು. ಸೊ ಈ ಪ್ಯಾಷನ್ ಫ್ರೂಟ್ನ ಹೂ ನೋಡಲಿಕ್ಕೆ ತುಂಬ ಚಂದವಾದಂಥ ಒಂದು ಹೂ ಅಂತ ಹೇಳ್ಬೋದು. ಸೊ ಇಲ್ಲಿ ತೋರಿಸ್ತೇನೆ ನಾನು. ಸೊ ಇಲ್ಲಿ ನೋಡ್ಬೋದು ನೀವು, ಈ ಗಿಡಕ್ಕೆ ತುಂಬ ಇರುವೆಗಳು ಇರ್ತವೆ ಇಲ್ಲಿ. ಸೊ ಇಲ್ಲಿ ಉದ್ದಕ್ಕೆ ಇರುವೆ ಇರ್ತದೆ, ಈ ಗಿಡದ ಎಲ್ಲ ಎಲ್ಲಿ ನೋಡಿದ್ರು ಸಹ ಇಲ್ಲಿ ಇರುವೆ ಇರ್ತದೆ. ಸೊ ಇದು ಯಾಕೆಂದರೆ ಇದರಲ್ಲಿ ಈ ಗಿಡದ ಎಲೆಗಳಲ್ಲಿ ಇಲ್ಲಿ ಎಕ್ಸ್ಟ್ರಾ ಫ್ಲೋರಲ್ ನೆಕ್ಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಇಲ್ಲಿ ನೋಡ್ಬೋದು ನೀವು, ಎರಡು ಕಾಣ್ತದಲ್ಲ ಈ ಎಲೆಯ ಕೆಳಗಡೆ. ಸೊ ಇಲ್ಲಿ ಈ ಭಾಗದಲ್ಲಿ, ಸೊ ಅಲ್ಲಿಂದ ನೆಕ್ಟರ್ ಬರ್ತದೆ. ಸೊ ಅದನ್ನು ಹೀರಲಿಕ್ಕೆ ಇರುವೆಗಳು ಬರ್ತವೆ ಇಲ್ಲಿ ಅಂತ. ಸೊ ಇದನ್ನು ಆ್ಯಕ್ಚುಲಿ ನೈಸರ್ಗಿಕವಾಗಿ ಆಗ್ತದೆ ಇದು. ಸೊ ಇದಕ್ಕೆ ಇಲ್ಲಿ ನಮ್ಮ ತೋಟದಲ್ಲಿ ಹೆಚ್ಚಾಗಿ ಇಂಡಿಯನ್ ಸ್ಟಿಂಗ್ಲೆಸ್ ಬೀಸ್ ಅಂತ ಹೇಳ್ತೇವೆ, ಚಿಕ್ಕ ಚಿಕ್ಕ ನೊಣಗಳು, ಜೇನು ನೊಣಗಳು ಅಂತ ಹೇಳ್ಬೋದು ಅವುಗಳನ್ನು. ಚಿಕ್ಕ ಗಾತ್ರದ್ದು, ಬ್ಲ್ಯಾಕ್ ಕಲರ್ ಇರ್ತದೆ. ಸೊ ಅವುಗಳು ಬಂದು ಇಲ್ಲಿ ಪಾಲಿನೇಟ್ ಮಾಡ್ತವೆ. ಇನ್ ಕೇಸ್ ನಿಮ್ಮ ತೋಟದಲ್ಲಿ ಜೇನು ನೊಣಗಳು ಬರೋಲ್ಲ, ಪಾಲಿನೇಷನ್ ನ್ಯಾಚುರಲ್ ಆಗಿ ಆಗಲ್ಲ ಅಂದರೆ ನೀವು ಮ್ಯಾನ್ಯುವಲ್ ಆಗಿ ಸಹ ಮಾಡ್ಬೋದು. ಸೊ ಎರಡು ಪ್ರೊಸೆಸ್ ಸಹ ನೋಡುವ ನಾವು. ಮ್ಯಾನ್ಯುವಲ್ ಆಗಿ ಪಾಲಿನೇಷನ್ ಮಾಡೋದಾದರೆ ನೋಡಿ ಇದನ್ನು. ಸೊ ಇಲ್ಲಿ ತೆಗೆದರೆ ಇದರ ಒಳಗಡೆ ಪೋಲನ್ ಇರ್ತದೆ ಆ್ಯಕ್ಚುಲಿ. ಸೊ ನೋಡ್ಬೋದು ಇಲ್ಲಿ. ಸೊ ಇದನ್ನು ನಾನು ಅದೇ ಹೂವಿಗೆ ಸಹ ಮಾಡ್ಬೋದು, ಇಲ್ಲ ಅಂದರೆ ಇನ್ನೊಂದು ಹೂವಿನ ಇದಕ್ಕೆ ನಾನು ಸ್ಪರ್ಶಿಸಬೇಕು, ಈ ಸ್ಟಿಗ್ಮಾ ಅಂತ ಏನಿದೆ ನೋಡಿ. ಸೊ ಇಲ್ಲಿ 3 ಸ್ಟಿಗ್ಮಾ ಇದೆ ಇದಕ್ಕೆ. ಸೊ ನೋಡಿ ಈ ಟೈಪ್ ನಾನು ಈ ಸ್ಟಿಗ್ಮಾಕ್ಕೆ ತಾಗಿಸಬೇಕು, ಈ ಪೋಲನ್ ಇನ್ನೊಂದು ಹೂವಿನ ಸ್ಟಿಗ್ಮಾಕ್ಕೆ ಸ್ಪರ್ಶಿಸಬೇಕು. ಸೊ ಹೂವಿನ ಆ್ಯಂಥರ್ ಮುರಿಲಿಕ್ಕೆ ಇಷ್ಟ ಅಲ್ಲ ಅಂದರೆ ಹೀಗೆ ಕೆಳಗಡೆ ಈ ಆ್ಯಂಥರ್ನ ಕೆಳಗಿರುವ ಪೋಲನನ್ನು ಹೀಗೆ ಒಂದು ಕಾಟನ್ ಬಡ್ಡಲ್ಲಿ ಹೀಗೆ ತೆಗೆದು, ಸೊ ಇನ್ನೊಂದು ಹೂವಿನ ಇಲ್ಲಿ ಇನ್ನೊಂದು ಹೂ ಇದೆ. ಸೊ ಅದರ ಇದು ಸ್ಟಿಗ್ಮಾ ಏನಿದೆ, ಸೊ ಅದಕ್ಕೆ ಹೀಗೆ ಟಚ್ ಮಾಡ್ಬೋದು. ಇಲ್ಲಿ 3 ಸ್ಟಿಗ್ಮಾ ಇದೆ ಇಲ್ಲಿ. ಸೊ ಅದಕ್ಕೆ ನಾನು ಹೀಗೆ ಟಚ್ ಮಾಡಬೇಕು. ಸೊ ಅದೇ ಹೂವಿನ ಆ್ಯಂಥರ್ ಸಹ ತೆಗೆಯಬೋದು, ಆ ಪಾಲನ್ ಆ್ಯಂಥರ್ನ ಕೆಳಗಡೆ. ಇದು ಆ್ಯಂಥರ್ ಇಲ್ಲಿ. ಸೊ ಇದರ ಕೆಳಗಡೆ ಪಾಲನ್ ಇರ್ತದೆ. ಸೊ ಈಗ ಈ ಟೈಮಲ್ಲಿ ಇಲ್ಲಿ ಇದರಲ್ಲಿ ಇಲ್ಲ ಪಾಲನ್, ಸ್ವಲ್ಪ ಸ್ವಲ್ಪ ಇರ್ತದೆ. ಯಾಕೆಂದರೆ ಇದಕ್ಕೆ ಕೆಲವು ನೊಣಗಳು, ಇಂಡಿಯನ್ ಸ್ಟಿಂಗ್ಲೆಸ್ ಬೀಸ್ ಬಂದು ಎಲ್ಲ ಖಾಲಿ ಮಾಡ್ತವೆ ಪಾಲನ್. ಸೊ ಹೀಗೆ ಪಾಲನ್ ತೆಗೆದು ಇಲ್ಲಿ ತಾಗಿಸಬೇಕು ಹೀಗೆ. ಹೂವಿನ ಪಾಲಿನೇಷನ್ ಸಕ್ಸಸ್ ಆದರೆ ಇಲ್ಲಿ ಹೂವಿನ ನೋಡಿ, ಇಲ್ಲಿ ಕಾಣ್ತದಲ್ಲ ಈ ಭಾಗ, ಇದು ಹಣ್ಣಾಗಿ ಬೆಳೀತದೆ. ಸೊ ಇನ್ನೊಂದು ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಈ ಕೆಳಗೆ ಹೂವಿನ 3 ಏನು ಸ್ಟಿಗ್ಮಾ ಇದೆ ನೋಡಿ ಅದು. ಸೊ ಮಧ್ಯದ್ದು ಅದು ಹಣ್ಣಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡ್ಬೋದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಬಂದಿದೆ. ಸೊ ಇಲ್ಲಿ ಸಹ ಇನ್ನೆರಡು ಹಣ್ಣುಗಳಿವೆ ಇಲ್ಲಿ. ಸೊ
ಸೊ ಈ ಟೈಪ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಇದು ಪೂರ್ತಿ ದೊಡ್ಡದಾಗಿದೆ, ದೊಡ್ಡದಾಗಿ ಜಸ್ಟ್ ಕಲರ್ ಚೇಂಜ್ ಆಗಲಿಕ್ಕೆ ಬರ್ತಾ ಇದೆ. ಸೊ ಇನ್ನೂ ಕಲರ್ ಚೇಂಜ್ ಆಗಲಿಲ್ಲ. ಸೊ ಇದರದ್ದು ಕಲರ್ ಪರ್ಪಲ್ ಕಲರ್ಗೆ ಫುಲ್ ಇದು ಹಣ್ಣು ಪರ್ಪಲ್ ಕಲರ್ ಆಗ್ತದೆ. ಸೊ ಇದಿಷ್ಟು ಪ್ಯಾಷನ್ ಫ್ರೂಟ್ ಹೂವಿನ ನೈಸರ್ಗಿಕ ಮತ್ತು ಮ್ಯಾನ್ಯುಯಲ್ ಪಾಲಿನೇಷನ್, ಸೊ ಎರಡು ವಿಧಾನ ಹೇಗೆ ಮಾಡೋದಂತ ಒಂದು ಚಿಕ್ಕ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ಇನ್ನೊಂದು ಒಂದು ವೈದ್ಯಕೀಯ ಅಂಶ ಈ ಪ್ಯಾಷನ್ ಫ್ರೂಟ್ ಹೂವಿನಲ್ಲಿದೆ. ಸೊ ಅದೇನಂತ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಅಷ್ಟರವರೆಗೆ ನಮಸ್ಕಾರ.